ಸ್ಟ್ಯಾಂಡಿಂಗ್ ಓವೇಷನ್ ಸಿಗ್ತಿದೆ ಅಂತೆಲ್ಲ ಫೋನ್ ಕಾಲ್ಸ್ ಬರ್ತಾ ಇದೆ. ಸೊ ಕೇಳಿ ಖುಷಿ ಆಗುತ್ತೆ. ತುಂಬ ಎಲ್ಲ ಸಿನಿಮಾನು ತುಂಬ ಎಫರ್ಟ್ ಹಾಕಿ ಮಾಡ್ತೀವಿ, ಬಟ್ ದಿಸ್ ಫಿಲ್ಮ್ ಇಸ್ ವೆರಿ ಸ್ಪೆಷಲ್ ನನಗೆ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಆ್ಯಕ್ಚುಲಿ ಇಲ್ಲಷ್ಟು ಸಿನಿಮಾ ನೋಡಿ ಬರ್ತಾ ಇದ್ದೀನಿ. ಸೊ ನಾನು ನೋಡಿದ್ದಿಲ್ಲ, ತುಂಬ ಇಮೋಷನಲ್ ಆಗಿಬಿಟ್ಟೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲ ಕಡೆಯಿಂದ. ಸೊ ನಮ್ಮ ಮಾಧ್ಯಮದವ್ರಿಗೂ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೆಲೆಬ್ರಿಟಿ ಫ್ರೆಂಡ್ಸು ಬಂದಿದ್ದಾರೆ, ಸಪೋರ್ಟ್ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ನಮ್ಮ ಆಡಿಯನ್ಸ್ಗೆ ಸಹ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಒಂದು ಹೊಸ ಪ್ರಯತ್ನಕ್ಕೆ ಎಲ್ಲರೂ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಲಕ್ಷ್ಮಿ ನಾ ಎರಡು ಭಾಗದಲ್ಲಿ ಮಾಡೋಕ್ಕೆ ಒಂದು ಹೊಸ ಪ್ರಯತ್ನ ಇದೆ. ಸೊ ಎಲ್ಲರೂ ತುಂಬ ಪ್ರೀತಿ ತೋರಿಸ್ತಾರೆ ಸೈಡ್ ಹೇಗೆ. ಐಮ್ ಶೋರ್ ಸೈಡ್ ನೀವು ಹಾಗೆ ಪ್ರೀತಿ ತೋರಿಸ್ತೀರಾ. ಸಿನಿಮಾ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ. ಈ ತಾನೆ ನಾವು ಸಂಸ್ಥಾದಲ್ಲಿ ಆಚರಣೆ ತುಂಬ ಖುಷಿ ಆಗುತ್ತೆ. ಈ ರೆಸ್ಪಾನ್ಸ್ ನೋಡೋಕ್ಕೆ ತುಂಬ ಖುಷಿ. ಇದು ಈ ಕತೆ ಹೇಮಂತ್ ಅವರ ಕನಸು, ನಮ್ಮೆಲ್ಲರ ಆಸೆ. ಸೊ ಇದೆಲ್ಲ ತುಂಬ ಚೆನ್ನಾಗಿ ಮೂಡ್ ಬಂದಿರೋದು, ಅದೇ ರೀತಿ ಜನಕ್ಕೆ ಇಷ್ಟ ಆಗ್ತಾ ಇರೋದು ನನಗೆ ತುಂಬ ಖುಷಿ ಕೊಡುತ್ತೆ. ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ನಿಮಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ರಿಲೀಸ್ ಆಗ್ತಾ ಇದೆ ನಾಳೆ. ಸೊ ನೀವೆಲ್ಲರೂ ಬಂದು ಚಿತ್ರಮಂದಿರಗಳಲ್ಲಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆ್ಯಂಡ್ ನೀವೇನು ಹ್ಯಾಪಿ ಎಂಡಿಂಗ್ ಸಿಗತ್ತಾ ಇದು ಇಷ್ಟು ಕ್ವೆಶನ್ಸ್ ಕೇಳಿದ್ರೆ ಅದೆಲ್ಲದಕ್ಕೂ ನಾವು ನಮ್ಮ ಕೈಯಲ್ಲಿ ಆದಷ್ಟು ನ್ಯಾಯ ಒದಗಿಸಲು ಟ್ರೈ ಮಾಡಿದ್ದೀವಿ. ಸೊ ತುಂಬ ಖುಷಿ ಆಗುತ್ತೆ ರೆಸ್ಪಾನ್ಸ್. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗುತ್ತೆ. ನಾನೇನೋ ಜಾಸ್ತಿ ಮಾತಾಡಿದ್ರೆ ಇಮೋಷನಲ್ ಆಗ್ತೀನಿ ಅಂತ ಜಾಸ್ತಿ ಮಾತಾಡ್ತಾ ಇಲ್ಲ. ತುಂಬಾ ಶ್ರಮ ಪಟ್ಟು ಎರಡೂವರೆ ವರ್ಷ ತಂಡ ಕೆಲಸ ಮಾಡಿದ್ರು. ತೆರೆ ಮೇಲೆ ಪ್ರತಿಯೊಬ್ಬರು ಅವ್ರವ್ರದ್ದು ಒಂದೊಂದು ಸಣ್ಣ ಸಣ್ಣ ಭಾಗ ಬಿಟ್ಟಿದ್ದೀವಿ, ಅದು ನಿಮ್ಮ ಕೈಯಲ್ಲಿದೆ. ಆ್ಯಂಡ್ ಜನರು ತುಂಬ ಒಳ್ಳೆ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ನಾವು ಭಾಗ ಒಂದು ಭಾಗ ಎರಡು ವರ್ಷ ಕತೆ ಮಾಡಿದಾಗ ಒಂದು ಸ್ವಲ್ಪ ಆತಂಕ ಇತ್ತು ನನಗೆ, ಹೆಂಗಪ್ಪ ಇದು ಹೊಸ ಪ್ರಯತ್ನ. ಆ್ಯಂಡ್ ಚೆನ್ನಾಗಿ ಅದನ್ನು ಸ್ವೀಕರಿಸ್ತಾ ಇರೋದು ನೋಡಿ ತುಂಬ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಆಡಿಯನ್ಸ್ಗೆ. ದಯವಿಟ್ಟು ಇನ್ನಷ್ಟು ಚೆನ್ನಾಗಿ ಹೇಳಿ, ಥಿಯೇಟರ್ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು.